السلام عليكم ورحمة الله وبركاته إن الحمد لله نحمده ونستعينه ونؤمن به ونتوكل عليه اللهم صل وسلم على رسولك وحبيبك سيدنا محمد وبارك وسلم عليه أما بعد فأوصيكم عباد الله بتقوى الله ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ನಮಗೆ ನೀಡಿದ ಅತ್ಯಮೂಲ್ಯ ಸಂದೇಶಗಳಲ್ಲಿ ಒಂದಾಗಿದೆ ಇತ್ತಕಿಲ್ಲಾಹ ಐತುಮಾ ಕುನ್ ವಾತ್ಬಿ ಸಯ್ಯಿಅತಲ್ ಹಸನತ ತಮೂಹ ವಖಾಲಿಕಿನ್ ನಾಸ ಬಿಖುಲುಕಿನ್ ಹಸನ್ ಇತ್ತಕಿಲ್ಲಾಹ ಐತುಮಾ ಕುನ್ ನೀನು ಎಲ್ಲೇ ಇದ್ದರೂ ಅಲ್ಲಾಹನನ್ನು ಭಯಪಡಬೇಕು ನಾವು ಒಂಟಿಯಾಗಿರುವಾಗ ಜಂಟಿಯಾಗಿರುವಾಗ ಏಕಾಂತದಲ್ಲಿ ಅಥವಾ ಊರಲ್ಲಿ ಯಾತ್ರೆಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮ್ಮ ವ್ಯವಹಾರಗಳಲ್ಲಿ ನಾವು ಪ್ರತಿಯೊಂದರಲ್ಲಿಯೂ ಕೂಡ ಅಲ್ಲಾಹನನ್ನು ನಾವು ಭಯಪಡಬೇಕು ನಮ್ಮ ಪ್ರತಿನಿತ್ಯ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಅಲ್ಲಾಹನ ಬಗ್ಗೆ ಭಯಪಟ್ಟು ನಾವು ವರ್ತಿಸಬೇಕಾಗಿದೆ ಅದು ಯಾವುದೇ ವ್ಯವಹಾರವಾಗಿರಲಿ ಮಾತಾಗಿರಲಿ ಕೃತಿಯಾಗಿರಲಿ ವ್ಯವಹಾರವಾಗಿರಲಿ ಕೊಡು ಕೊಳ್ಳುವಿಕೆಯಾಗಿರಲಿ ಚಿಂತನೆಗಳಾಗಿರಲಿ ಯಾವುದೇ ಕಾರ್ಯ ಇರಲಿ ಅಲ್ಲಿ ಅಲ್ಲಾಹನ ಬಗ್ಗೆ ಭಯ ಇರಲಿ إن أفضل الإيمان أن تعرف أن الله معك حيثما كنت ನೀನು ಎಲ್ಲೇ ಇದ್ದರೂ ನಿನಗೆ ಅಲ್ಲಾಹನ ಬಗ್ಗೆ ಆತನು ನನ್ನ ಬಳಿ ಇದ್ದಾನೆ ಅನ್ನುವ ಅರಿವು ಅದು ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ಸರ್ವಶ್ರೇಷ್ಠವಾದ ಈಮಾನ್ ಎಂದು ಪ್ರವಾದಿಯವರು ಆದ್ದರಿಂದ ಪ್ರತಿ ಹಂತದಲ್ಲಿ ಅಲ್ಲಾಹನ ಬಗ್ಗೆ ಅರಿತುಕೊಂಡಿರುವುದು ಎಚ್ಚರಿಕೆಯಿಂದಿರುವುದು ಅನಿವಾರ್ಯ ನಾವು ಯಾವುದೇ ಕಾರ್ಯದಲ್ಲಿ ಎಡವಟ್ಟು ಮಾಡದಿರಲು ಇದು ಅತ್ಯಂತ ಅಮೂಲ್ಯವಾದ ಒಂದು ಕಾರ್ಯವಾಗಿದೆ ಎರಡನೆಯದು ವಾತ್ಬಿಅಸ್ಸಿಯ್ಯತಲ್ ಹಸನತ ತಮೂಹ ಕೆಡುಕಾದರೆ ಕೆಟ್ಟದು ಮಾಡಿದರೆ ಅದರ ನಂತರ ಒಳಿತನ್ನು ಮಾಡು ಆ ಒಳಿತು ಕೆಡುಕನ್ನು ಇಲ್ಲವಾಗಿಸುವುದು ಒಂದು ಕೆಡುಕನ್ನು ಕಳೆಯಬೇಕಾದರೆ ಮತ್ತೊಂದು ಒಳಿತನ್ನು ಮಾಡು ಆ ಕೆಡುಕಿನಲ್ಲೇ ಬಿದ್ದು ಬಿಡಬೇಡ ಆ ಕೆಡುಕಿನಲ್ಲಿ ನೀನು ಇರಬೇಡ ಒಂದು ಪಾಪ ನೀನು ಮಾಡಿದೀಯ ಆ ಪಾಪದ ಹಿಂದೆ ನೀನು ಒಳ್ಳೆಯದನ್ನು ಮಾಡು ಆ ಒಳ್ಳೆಯದು ಪಾಪವನ್ನು ಕಳೆಯುವಂತೆ ಮಾಡುತ್ತದೆ ಪಾಪದಲ್ಲೇ ಮುಗಿಬೀಳಬೇಡ ಪಾಪದಲ್ಲೇ ನೀನು ಇದ್ದು ಬಿಡಬೇಡ ಪಾಪವನ್ನು ಕಳೆಯಬೇಕಾದರೆ ಪಾಪದ ನಂತರ ಉಳಿತನ್ನು ಮಾಡು ವಖಾಲಿಕಿನ್ ನಾಸ ಬಿಖುಲುಕಿನ್ ಹಸನ್ ಜನರೊಂದಿಗೆ ಅತ್ಯಂತ ಶ್ರೇಷ್ಠವಾದ ರೀತಿಯಲ್ಲಿ ನೀನು ವರ್ತಿಸು ನಿನ್ನ ಸ್ವಭಾವ ಗುಣ ನಡತೆ ಒಳ್ಳೆಯದಿರಲಿ ಯಾವುದೇ ರೀತಿಯಲ್ಲಿ ನೀನು ಜನರಿಗೆ ಅಸಹ್ಯವಾದ ರೀತಿಯಲ್ಲಿ ವರ್ತಿಸಬೇಡ ಜನರಿಗೆ ನೋವು ತರಿಸುವಂತಹ ರೀತಿಯಲ್ಲಿ ವರ್ತಿಸಬೇಡ ಜನರಿಗೆ ತೊಂದರೆಯಾಗುವ ರೀತಿಯಲ್ಲಿ ವರ್ತಿಸಬೇಡ ಜನರಿಗೆ ಇಷ್ಟವಾಗುವ ರೀತಿಯಲ್ಲಿ ಜನರಿಗೆ ಒಳ್ಳೆಯ ರೀತಿಯಲ್ಲಿ ನೀನು ವರ್ತಿಸು ಜನರಿಗೆ ತುಂಬಾ ಉಪಕಾರವಾಗುವ ರೀತಿಯಲ್ಲಿ ವರ್ತಿಸು ಇದು ನಿನ್ನ ಗುಣವಾಗಿರಬೇಕು ಭಕ್ತಿ ಪುಣ್ಯ ಸ್ವಭಾವ ಈ ಮೂರನ್ನು ಈ ಹದೀಸಿನಲ್ಲಿ ಉಲ್ಲೇಖಿಸಲಾಗಿದೆ ಅಲ್ಲಾಹನೊಂದಿಗೆ ಭಕ್ತಿ ಅದೇ ರೀತಿ ವೈಯಕ್ತಿಕವಾಗಿ ಪಾಪಗಳನ್ನು ಕಳೆಯುವ ಪುಣ್ಯಗಳನ್ನು ಮಾಡುವಂತಹ ಕರ್ಮ ಮೂರನೇದಾಗಿ ಸಾರ್ವಜನಿಕರೊಂದಿಗೆ ಜನರೊಂದಿಗೆ ನಾವು ತೋರಬೇಕಾದಂತಹ ಪವಿತ್ರವಾದ ಗುಣ ಇದು ಅನಿವಾರ್ಯ ಅಸ್ಸಲಾಮು ಅಲೈಕುಂ